ಶಕ್ತಿ. ಆತ್ಮೀಯರೆಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದಿನ ನಿಮ್ಮ ದಿನ ಅಮ್ಮನ ಅನುಗ್ರಹದಿಂದ ಸುದಿನವಾಗಿರಲಿ. ಚೈತ್ರ ಅಮಾವಾಸ್ಯೆಯ ಶುಭ ದಿನವಾದ ಇಂದು ಎಲ್ಲರೂ ತಪ್ಪದೆ ಮನೆಯಲ್ಲಿಯೋ ಅಥವಾ ಹತ್ತಿರದ ಮಂಡಳಿಯಲ್ಲಿಯೋ ಅಮ್ಮನ ಆರಾಧನೆಯನ್ನು ಮಾಡುವವರಾಗೋಣ. ಯಾಕೆ ನಮಗೆ ನೋವು, ಯಾಕೆ ಸಂಕಷ್ಟ, ಯಾಕೆ ಬೇಸರ, ಯಾಕೆ ಜಿಗುಪ್ಸೆ ಎಂದು ಕೆಲವೊಮ್ಮೆ ನಮ್ಮನ್ನು ನಾವೇ ಪ್ರಶ್ನಿಸಿಕೊಂಡು ದೇವರ ಮೇಲೆ ದೂಷಿಸುವುದುಂಟು. ಅದೆಲ್ಲದಕ್ಕೂ ಸೂಕ್ತವಾದ ಉತ್ತರವನ್ನು ಉದಾಹರಣೆಯೊಂದಿಗೆ ಬಣ್ಣಿಸಿರುವಂತಹ ಪೂಜ್ಯನೀಯ ಅಮ್ಮನವರ ದೈವವಾಣಿಯೊಂದನ್ನು ಮತ್ತು ಅದರ ಸಂಕ್ಷಿಪ್ತ ವಿವರಣೆಯ ತಿಳಿದು ಅರ್ಥೈಸಿಕೊಳ್ಳಲು ಮುಂದಾಗೋಣವೇ ಶಕ್ತಿಗಳೇ. ಒಂದು ಗಿಡವನ್ನು ನೆಟ್ಟ ತಕ್ಷಣ ಅದು ಬೇರುಗಳ ಮೂಲಕ ಭೂಮಿಯಲ್ಲಿ ಇರುವ ನೀರನ್ನು ಹೀರಿಕೊಳ್ಳುತ್ತದೆ. ಮೊದಲಿಗೆ ಅದರ ಎಲೆಗಳಲ್ಲಿ ಇರುವ ನೀರನ್ನು ಹೀರಿಕೊಂಡು ಉಪಯೋಗಿಸಿಕೊಂಡ ನಂತರವೇ ಮಣ್ಣಿನಲ್ಲಿ ಇರುವ ನೀರನ್ನು ಬೇರು ಹೀರಿಕೊಳ್ಳುತ್ತದೆ. ಅದರ ಹಾಗೆಯೇ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನೀವು ತೊಡಗಿಸಿಕೊಂಡ ತಕ್ಷಣವೇ ಫಲಾನುಭವಿಗಳಾಗಲು ಆಗುವುದಿಲ್ಲ. ಮೊದಲಿಗೆ ಕಷ್ಟಗಳನ್ನು ಅನುಭವಿಸಿ ನಂತರವೇ ಆಧ್ಯಾತ್ಮಿಕದಲ್ಲಿ ಬೇರೂರಿ ಫಲ ಪಡೆಯಲು ಸಾಧ್ಯ, ಆ ಫಲವನ್ನು ಅನುಭವಿಸಲೂ ಸಾಧ್ಯ. ವಿವರಣೆ: ಅಮ್ಮನಿಗೆ ಸೇವೆಯನ್ನು ಮಾಡಿದರೂ, ಆರಾಧನೆಯನ್ನು ಮಾಡಿದರೂ ಸಹ ನನ್ನ ಕಷ್ಟಗಳು ನೀಗಲೇ ಇಲ್ಲವಲ್ಲ ಎಂದು ನೆನೆಯುವವರಿಗೆ ಸ್ಪಷ್ಟತೆಯನ್ನು ನೀಡುವ ರೀತಿ ಈ ದೈವವಾಣಿಯು ಹೊಂದಿರುತ್ತದೆ. ಹೇಗೆ ಒಂದು ಗಿಡವನ್ನು ನೆಟ್ಟ ತಕ್ಷಣ ಅದರ ಬೇರುಗಳ ಮೂಲಕ ಭೂಮಿಯಲ್ಲಿ ಇರುವ ನೀರನ್ನು ಹೀರಿಕೊಳ್ಳುತ್ತದೆಯೋ, ಮೊದಲಿಗೆ ಅದರ ಎಲೆಗಳಲ್ಲಿ ಇರುವ ನೀರನ್ನು ಹೀರಿಕೊಂಡು ಉಪಯೋಗಿಸಿಕೊಳ್ಳುತ್ತದೋ, ಅದರ ಹಾಗೆಯೇ ನಾವು ಸಹ ಆಧ್ಯಾತ್ಮಿಕದಲ್ಲಿ ಮೂಡುವಂತಹ ಸಂಕಷ್ಟಗಳನ್ನು ಮೊದಲು ಸಹಿಸಿಕೊಳ್ಳಬೇಕು. ಆ ಸಂಕಷ್ಟವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಸಹ ಅಮ್ಮ ನಮಗೆ ನೀಡುತ್ತಾಳೆ. ಈ ಎಲ್ಲ ಅಡೆತಡೆಗಳನ್ನು ಮೀರಿ ಅಮ್ಮನ ಆಧ್ಯಾತ್ಮಿಕದಲ್ಲಿ ನಿರಂತರವಾಗಿ ನಾವು ತೊಡಗಿಸಿಕೊಂಡಿದ್ದೇ ಆದಲ್ಲಿ ನಮ್ಮ ಜೀವನದಲ್ಲಿ ನಾವು ಫಲಾನುಭವಿಗಳಾಗಬಹುದು. ನಮ್ಮ ಜೀವನದ ರಸ್ತೆಯು ಕಲ್ಲು ಮುಳ್ಳಿನಿಂದ ಕೂಡಿದ್ದರೂ ಸಹ ಅಮ್ಮ ನಿದರ್ಶಿಸಿರುವ ದಾರಿಯಲ್ಲಿ ನಾವು ಸಾಗಿದರೆ ನಾವು ಸಾಗುತ್ತಿರುವ ಮಾರ್ಗವೇ ಸುಮಾರ್ಗವಾಗಿ ನಮಗೆ ಹೊಂದುತ್ತದೆ. ಓಂ ಶಕ್ತಿ.